ಉಂಗುರವನ್ನ ಸಾಧಾರಣವಾಗಿ ಪ್ರತಿಯೊಬ್ಬರು ಅವರವರ ಕೈ ಬೆರಳುಗಳಿಗೆ ಧರಿಸ್ತಾರೆ. ಇನ್ನು ಉಂಗುರಗಳಲ್ಲಿ ಮುತ್ತಿನ ಉಂಗುರ, ರತ್ನದ ಉಂಗುರ, ವಜ್ರದ ಉಂಗುರ, ವೈಢೂರ್ಯದ ಉಂಗುರ, ಹಾಗೆ ಪಗಡ, ಕೆಂಪುವಿನ ಉಂಗುರಗಳು ಇತ್ಯಾದಿ ಇತ್ಯಾದಿಯಾಗಿ ನೋಡಬಹುದು. ಅವರವರ ಇಷ್ಟದ ಮೇಲೆಗೆ ಈ ಉಂಗುರಗಳನ್ನ ಧರಿಸಿರುತ್ತಾರೆ. ಇನ್ನು ಕೆಲವರು ಅವರವರ ರಾಶಿಗಳಿಗೆ ಅನುಗುಣವಾಗಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿದುಕೊಂಡು ಅವುಗಳನ್ನ ಧರಿಸಿರುತ್ತಾರೆ. ಇನ್ನು ಉಂಗುರಗಳಲ್ಲಿ ಇನ್ನೂ ಹಲವು ಬಗೆ ಇವೆ. ಅವು ಯಾವಪ್ಪ ಅಂದ್ರೆ ಮದುವೆಯ ಉಂಗುರ ಎಂದು, ನಿಶ್ಚಿತಾರ್ಥದ ಉಂಗುರ ಎಂದು, ಹಾಗೆಯೇ ನವರತ್ನದ ಉಂಗುರ ಎಂದು, ಮುತ್ತಿನ ಉಂಗುರ ಎಂದು, ಹೀಗೆ ಉಂಗುರಗಳನ್ನ ಆಯಾ ಸಮಯಾನುಸಾರ ಸಂದರ್ಭಾನುಸಾರ ಧರಿಸುವುದರಿಂದ ಆ ಉಂಗುರಗಳಿಂದ ಸಾಕಷ್ಟು ಪಾಸಿಟಿವಿಟಿ ಮೈಯಲ್ಲಿ ಉಂಟಾಗಿ ಅದರಿಂದ ಮನೋಬಲ ವೃದ್ಧಿಸುತ್ತದೆ ಎನ್ನುವುದು ಹಿರಿಯರ ವಾಕು. ಹೀಗೆ ಅದೆಷ್ಟೋ ಬಗೆಯ ಉಂಗುರಗಳಿದ್ರೂ ಕೂಡ ಕೆಲವು ಜನ ಬೆಳ್ಳಿಯ ಉಂಗುರವನ್ನ ತಮ್ಮ ಬಲಗೈಯ ಕಿರಿಬೆರಳಿಗೆ ಧರಿಸಿರುತ್ತಾರೆ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾ? ಹೀಗೆ ಬಲಗೈಯ ಕಿರಿಬೆರಳಿನಲ್ಲಿ ಬೆಳ್ಳಿಯ ಉಂಗುರವನ್ನ ಧರಿಸುವುದರಿಂದ ಜೀವನದಲ್ಲಿ ಆನಂದ, ಅಂದ ಹಾಗೂ ಜೀವನ ಸುಗಮವಾಗಿ ಸಾಗುತ್ತದೆ. ಯಾಕಪ್ಪ ಅಂದ್ರೆ ಬೆಳ್ಳಿಯಲ್ಲಿ ಗುರುವು ಹಾಗೂ ಚಂದ್ರಗ್ರಹಗಳು ಎರಡು ಒಂದು ಪ್ರತ್ಯೇಕವಾದ ಸಂಬಂಧವನ್ನ ಬೆಳ್ಳಿಯೊಂದಿಗೆ ಹೊಂದಿವೆ. ಇದು ಶರೀರದಲ್ಲಿರುವ ನೀರು ಹಾಗೂ ಕಫವನ್ನ ಸಮತೋಲ್ಯದಲ್ಲಿ ಇಡಲು ಪ್ರಯತ್ನಿಸುತ್ತದೆ. ಇನ್ನು ಶಾಸ್ತ್ರದ ಪ್ರಕಾರ ನೋಡಬೇಕಾದ್ರೆ ಯಾರು ಬೆಳ್ಳಿಯ ಉಂಗುರವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೋ ಅಂತವರಿಗೆ ಅದೃಷ್ಟವು ಕೂಡ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಅವರು ಜೀವನದಲ್ಲಿ ಅತ್ಯದ್ಭುತವಾದಂತಹ ಅಭಿವೃದ್ಧಿಯನ್ನ ಸಾಧಿಸುವುದೇ ಅಲ್ಲದೆ ಯಶಸ್ಸು, ಆನಂದ, ಅಂದ ಎಲ್ಲವೂ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಲೋಹಗಳಲ್ಲಿ ವಿಶೇಷವಾದ ಈ ಬೆಳ್ಳಿಯ ಲೋಹದ ಉಂಗುರವನ್ನ ಕಿರು ಬೆರಳಿಗೆ ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಉಂಟಾಗುತ್ತದೆ. ಇನ್ನು ಕೆರು ಬೆರಳಿಗೆ ಬೆಳ್ಳಿಯ ಉಂಗುರವನ್ನ ಧರಿಸುವುದರಿಂದ ಇದು ದೇಹದಲ್ಲಿರುವ ವಿಷದ ಪ್ರಭಾವವನ್ನ ಹೊರದುಡುತ್ತದಂತೆ. ಅಷ್ಟೆಲ್ಲ ಆರೋಗ್ಯವನ್ನ ವೃದ್ಧಿಸುವಲ್ಲಿ ಬೆಳ್ಳಿ ಲೋಹ ಸಾಕಷ್ಟು ಉತ್ತಮವಾದ ಕಾರ್ಯವನ್ನ ನಿರ್ವಹಿಸುತ್ತದಂತೆ. ಇನ್ನು ಆಭರಣಗಳ ರೂಪದಲ್ಲಿ ಪ್ರತಿಯೊಬ್ಬರು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಬೆಳ್ಳಿಯ ಆಭರಣಗಳನ್ನ ಧರಿಸಿರುವುದು ನಾವು ನೋಡೇ ಇರ್ತೀವಿ. ಅದೇ ಇದಕ್ಕೆ ಕಾರಣವಾಗಿರಬೇಕು. ಇನ್ನು ಬೆಳ್ಳಿಯ ಉಂಗುರವನ್ನ ಬಲಗೈಯ ಕಿರುಬೆರಳಿಗೆ ಧರಿಸುವುದರಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿ ಮೈಯಲ್ಲಿ ಪಸರಿಸುವುದೇ ಅಲ್ಲದೆ ಹೀಗೆ ಬೆಳ್ಳಿಯಲ್ಲಿ ಉಂಗುರವನ್ನ ತಯಾರಿಸಿಕೊಂಡವರು ಅದನ್ನ ಧರಿಸಬೇಕಾದ್ರೆ ಒಂದು ದಿನ ಅದನ್ನ ಸಂಪೂರ್ಣವಾಗಿ ಇಡೀ ರಾತ್ರಿ ನೀರಿನಲ್ಲಿ ಮುಳುಗಿಸಿ ಇಡಬೇಕು. ಮರುದಿನ ಬೆಳಿಗ್ಗೆ ಅದನ್ನ ಪೂಜೆ ಮಾಡಿಕೊಂಡು ಗಂಧದ ನೀರಿನಲ್ಲಿ ಮತ್ತೆ ಮುಳುಗಿಸಬೇಕು. ಇದರಿಂದ ಒಂದು ಬಗೆಯ ಶಕ್ತಿ ಆ ಲೋಹಕ್ಕೆ ಪ್ರವೇಶಿಸುತ್ತದೆ. ಹೀಗೆ ಗಂಧದಲ್ಲಿ ಮುಳುಗಿಸಿದ ಉಂಗುರವನ್ನ ತೆಗೆದುಕೊಂಡು ನಿಮ್ಮ ಕಿರುಬೆರಳಿಗೆ, ಬಲಗೈಯ ಕಿರುಬೆರಳಿಗೆ ಧರಿಸಿಬಿಡಿ. ಹೀಗೆ ಧರಿಸುವುದರಿಂದ ಒದಗುವ ಸಾನುಕೂಲತೆಗಳು ಅಥವಾ ಒಳ್ಳೆಯ ಸಂಗತಿಗಳು ಏನಪ್ಪಾ ಅಂದ್ರೆ ಜೀವನದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬಹುದು. ಅಭಿವೃದ್ಧಿಯ ಪಥವನ್ನ ಹಿಡಿಯುತ್ತದೆ ನಿಮ್ಮ ಜೀವನ. ಅಷ್ಟೇ ಅಲ್ಲದೆ ಕೋಪ ತಾಪಗಳು ಕಡಿಮೆ ಆಗುತ್ತವೆ. ಇದು ಕೇವಲ ಇಂತಹ ಮಾನಸಿಕ ಪ್ರಶಾಂತತೆಯನ್ನ ನೀಡುವುದೇ ಅಲ್ಲದೆ ಶಾರೀರಿಕ ಪ್ರಶಾಂತತೆಯನ್ನ ಕೂಡ, ಸೌಖ್ಯವನ್ನ ಕೂಡ ನೀಡುತ್ತದೆ. ಇದರಲ್ಲಿ ಚಂದ್ರನ ಅಂಶ ಇರುವುದರಿಂದ ಕೀಲು ನೋವು ಹಾಗೂ ಕೆಮ್ಮು, ಶೀತ ಇನ್ನಿತರ ಬೇನೆಗಳಿಂದ ದೂರ ಇರಬಹುದು. ಇದು ಧರಿಸುವುದರಿಂದ ಸಹಜ ಸಿದ್ಧವಾದ ಪ್ರಕೃತಿ ದತ್ತವಾದ ಚಿಕಿತ್ಸೆಯನ್ನ ಹೊಂದಿದಂತಾಗುತ್ತದೆ. ಒಂದು ವೇಳೆ ಬೆಳ್ಳಿಯ ಉಂಗುರ ಧರಿಸಲು ಇಷ್ಟ ಇರದೆ ಇರುವವರು ಬೆಳ್ಳಿಯ ಸರವನ್ನ ಕುತ್ತಿಗೆಗೆ ಹಾಕಿಕೊಳ್ಳಬೇಕು. ಹೀಗೆ ಬೆಳ್ಳಿಯ ಉಂಗುರ ಎಷ್ಟು ಪ್ರಭಾವ ತೋರುತ್ತದೋ ಆ ಸರವು ಕೂಡ ಅಷ್ಟೇ ಪ್ರಭಾವವನ್ನ ಮೈ ಮೇಲೆ ಬೀರುತ್ತದೆ. ಇದು ನಿಮ್ಮ ಕಂಠದಲ್ಲಿರುವ ಚಕ್ರವನ್ನ ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ವಿಪರೀತವಾದ ಶಕ್ತಿಯನ್ನ ಉತ್ಸಾಹವನ್ನ ತುಂಬುತ್ತದೆ. ಒಳ್ಳೆಯ ಆಲೋಚನೆಯಿಂದ, ಸತ್ಪ್ರವರ್ತನೆಯಿಂದ ಈ ಲೋಹವನ್ನ ಧರಿಸಿದಲ್ಲಿ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ, ಯಶಸ್ಸನ್ನ, ಶ್ರೇಯಸ್ಸನ್ನ ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಮುಖ್ಯವಾಗಿ ಕೆಲವು ಜನ ತೊದಲು ನುಡಿಯುತ್ತಿರುತ್ತಾರೆ. ಅಂತ ತೊದಲು ನುಡಿಯುವವರಿಗೆ ಈ ಬೆಳ್ಳಿ ಒಂದು ಅತ್ಯುತ್ತಮ ಪ್ರಕಾರ ಮಾರ್ಗವನ್ನ ತೋರಿಸುತ್ತದೆ. ಹೀಗೆ ಬೆಳ್ಳಿಯ ಲೋಹವನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವುದರಿಂದ ಸಾಕಷ್ಟು ಅತ್ಯುತ್ತಮ ಫಲಗಳನ್ನ ಹೊಂದಬಹುದು ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.